ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಮನೆಯಲ್ಲಿ. ಇವತ್ತಿಂದ ಒಂದು ಎರಡು ವಾರಕ್ಕೆ 14 ದಿನ ಲಾಕ್ಡೌನ್ ಸ್ಟಾರ್ಟ್ ಆಗಿದೆ. ಸೊ ದಯವಿಟ್ಟು ಎಲ್ಲ ಪ್ರಿಕಾಷನ್ಸ್ ಫಾಲೋ ಮಾಡಿ, ಎಲ್ಲ ರೂಲ್ಸ್ ಫಾಲೋ ಮಾಡಿ, ಮನೆಯಲ್ಲಿರಿ, ಸೇಫ್ ಆಗಿರಿ. ಯಾಕಂದ್ರೆ ಈ ಟೈಮ್ ನಮ್ಮೆಲ್ಲರಿಗೂ ತುಂಬಾನೇ ಟೆಸ್ಟಿಂಗ್ ಟೈಮ್ಸ್ ಅಂತಾನು ಹೇಳ್ಬೋದು, ಅದರ ಜೊತೆಗೆ ಕಷ್ಟ ಸಮಯನೂ ಹೇಳ್ಬೋದು, ಸಾಕಷ್ಟು ಸ್ಟ್ರಗಲ್ ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಬಟ್ ಅದರ ಜೊತೆಗೆ ನಾನು ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಯಾವತ್ತು ಪಾಸಿಟಿವ್ ಆಗಿರಿ, ಸ್ಟ್ರಾಂಗ್ ಆಗಿರಿ. ಏನ್ ಬೇಕಾದ್ರೂ ಆದ್ರೂ ನಾವಂತೂ ಅದನ್ನ ನಮ್ಮ ಡಿಫೀಟ್ ಮಾಡಕ್ಕೆ ಬಿಡಲ್ಲ. ಈ ಕೊರೋನಾನ ನಾವು ಬಿಡೀಟ್ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ನಾವೆಲ್ಲರೂ ಒಟ್ಟಿಗಿರ್ಬೇಕು. ತುಂಬಾ ಖುಷಿ ಆಗತ್ತೆ ನೋಡಿದ್ರೆ, ಒಬ್ರೊಬ್ರು ತುಂಬಾ ಕಡೆಯಿಂದ ಎಲ್ಲರೂ ಒಬ್ರೊಬ್ರನ್ನ ಸಪೋರ್ಟ್ ಮಾಡ್ತಾ ಇದಾರೆ, ಯುನೋ ಸ್ಟ್ರೆಂತ್ ಆಗಿ ಒಟ್ಟಿಗೆ ನಿಂತ್ಕೋತಾ ಇದಾರೆ. ಒಂದು ಸೊಸೈಟಿ ಆಗಿ, ಒಂದು ಕಂಟ್ರಿ ಆಗಿ, ಒಂದು ಸ್ಟೇಟ್ ಆಗಿ ಒಬ್ರೊಬ್ರನ್ನ ಹೆಲ್ಪ್ ಮಾಡಕ್ ಮುಂದೆ ಬರ್ತಾ ಇದಾರೆ. ತುಂಬಾ ಖುಷಿ ಆಗತ್ತೆ. ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಸಾಕಷ್ಟು ಆಕ್ಟಿವಿಟೀಸ್ ಮಾಡ್ತಾ ಇದೀವಿ. ಅದು ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಇದೆ ನಮಗೆ. ದಟ್ ನಾವು ತುಂಬಾ ಒಳ್ಳೆ ರೀತಿಯಲ್ಲಿ, ಯಾರ್ಯಾರಿಗೆ ಏನೇನ್ ಕಷ್ಟಗಳು ಬರ್ತಾ ಇದೆ, ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಕಡೆಯಿಂದ ಎಷ್ಟಾಗ್ತಾ ಇದೆ ಅಷ್ಟನ್ನ ಸಾಲ್ವ್ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡೋ, ಸಹಾಯ ಮಾಡೋ ಪ್ರಯತ್ನ ಪಡ್ತಾ ಇದೀವಿ. ಅದು ಆಗ್ತಾ ಇದೆ, ರೀಚ್ ಆಗ್ತಾ ಇದೆ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಗೆ ಯಾರ್ಯಾರು ಇಷ್ಟು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿರೋದು ಅವ್ರಿಗೂ ಥ್ಯಾಂಕ್ಸ್. ಮತ್ತೆ ನಿಮ್ಗೆಲ್ರಿಗೂ ಇಷ್ಟು ಪೇಷನ್ಸ್ ಅಲ್ಲಿ ಪೇಷಂಟ್ ಆಗಿ ನಮ್ಮನ್ನ ನಂಬಿಕೊಂಡು ನಮ್ಗೆ ಅಪ್ರೋಚ್ ಮಾಡ್ತಾ ಇದ್ದೀರಾ, ನಿಮ್ ಕಷ್ಟ ಹಂಚ್ಕೋತಾ ಇದ್ದೀರಾ, ಅದಕ್ಕೂ ತುಂಬಾ ಖುಷಿ ಆಗತ್ತೆ. ನೀವು ದಯವಿಟ್ಟು ಧೈರ್ಯವಾಗಿರಿ. 14 ದಿನ ಆದ್ಮೇಲೆ ಖಂಡಿತ ನಾವೆಲ್ಲರೂ ಕೊರೋನಾ ಬೀಟ್ ಮಾಡೇ ಮಾಡ್ತೀವಿ. ಒಂದು ವೈರಸ್ ನಮ್ಮ ಬಾಡಿಯಲ್ಲಿ ಇರಬೇಕಂದ್ರೆ 14 ಡೇಸ್ ಆದ್ಮೇಲೆ ಇರಲ್ಲ. ಅದು ಪ್ರಯತ್ನ ಪಡ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಪ್ರಕಾರ ನಾವು ಒಬ್ರೊಬ್ರಿಗೋಸ್ಕರ ನಿಂತ್ಕೋಬೇಕು. ಸೊ ಇನ್ಫಾರ್ಮೇಶನ್ ನೀವು ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು, ಅಂಡ್ ಇದರಿಂದ ಬೆನಿಫಿಟ್ ಕೂಡ ಆಗತ್ತೆ ನಿಮಗೆ. ಸೊ ಬೇಸಿಕಲಿ ನಾನು ಹೇಳ್ದ ಹಾಗೆ, ಇವತ್ತಿಂದ 18-44 ಇಯರ್ಸ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ, ಎಲ್ಲಾ ಕಡೆ ಕೊಡ್ತಾ ಇದಾರೆ. ಬ್ಯಾಂಗ್ಳೂರಲ್ಲಿ ಇಂಥ ಹಾಸ್ಪಿಟಲ್ಸ್ ಅಲ್ಲಿ ಕೊಡ್ತಾ ಇದಾರೆ. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಕೊಡ್ತಾ ಇದಾರೆ, ಜಯನಗರ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಕೊಡ್ತಾ ಇದಾರೆ, ಸಿ ವಿ ರಾಮನ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಕೊಡ್ತಾ ಇದಾರೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಕೊಡ್ತಾ ಇದಾರೆ, ESI ಹಾಸ್ಪಿಟಲ್ ಅಲ್ಲಿ ಕೊಡ್ತಾ ಇದಾರೆ, ನಿಮ್ಹಾನ್ಸ್ ಅಲ್ಲಿ ಕೊಡ್ತಾ ಇದಾರೆ. ಸೊ ಈ ಗೈಸ್, ಈ ಸೆಂಟರ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ನೀವು ಹೋಗಿ ನಿಮ್ಮ ವ್ಯಾಕ್ಸಿನೇಷನ್ ಶಾಟ್ಸ್ ನೀವು ತಗೋಬಹುದು. ಅಂಡ್ ಅದ್ರ ಜೊತೆಗೆ ಇವಾಗ ಬ್ಯಾಂಗ್ಳೂರ್ ಬಿಟ್ಟು ಆಚೆ ಆಲ್ ಓವರ್ ಕರ್ನಾಟಕ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಅಲ್ಲಿ ವ್ಯಾಕ್ಸಿನೇಷನ್ ತಗೋಬೇಕು ಅಂತ ನೀವು ಇದ್ದೀರಾ ಅಂದ್ರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೆಲ್ಲ ಅವೈಲೇಬಲ್ ಇದೆ ವ್ಯಾಕ್ಸಿನೇಷನ್, ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ, ಆಮೇಲೆ ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಕಡೆ ವ್ಯಾಕ್ಸಿನೇಷನ್ಸ್ ಅವೈಲೇಬಲ್ ಇದೆ. ಬಟ್ ಗೈಸ್, ಈ ಒಂದು ನೀವು ಸುಮ್ನೆ ವಾಕಿಂಗ್ ಮಾಡಿದ್ರೆ ನಿಮ್ಗೆ ವ್ಯಾಕ್ಸಿನೇಷನ್ ಯಾರು ಹಾಕಲ್ಲ, ನೀವು ರಿಜಿಸ್ಟರ್ ಮಾಡಬೇಕು. ನನ್ನ ನಂಬರ್ಸ್ ಮತ್ತೆ ಡೀಟೇಲ್ಸ್ ಹಾಕಿರ್ತೀನಿ ಕೆಳಗಡೆ. ಕೋವಿನ್ ಅಂತ ಪೋರ್ಟಲ್ ಇದೆ, ಅದರಲ್ಲಿ ರಿಜಿಸ್ಟರ್ ಮಾಡಿ, ಅದನ್ನ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ವ್ಯಾಕ್ಸಿನೇಷನ್ ಸಿಗೋಕೆ ಒಂದು ಆಪರ್ಚುನಿಟಿ ಸಿಗತ್ತೆ. ವಾಕಿನ್ ಮಾಡಿದ್ರೆ ಸುಮ್ನೆ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೆ ಯಾರು ನಿಮ್ಗೆ ಎಂಟರ್ಟೈನ್ ಮಾಡಲ್ಲ. ಸೊ ಪ್ಲೀಸ್ ಅದನ್ನ ಗಮನಕ್ಕೆ ಇಟ್ಕೊಳ್ಳಿ, ಅಂಡ್ ಕೇರ್ಫುಲ್ ಆಗಿ ಪ್ರಾಪರ್ ವೇ ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ಈ ಸ್ಟೆಪ್ಸ್ ನ ಫಾಲೋ ಮಾಡಿ. ಸೊ ದಟ್ ಒಂದು ಕ್ಲೀನ್ ವೇ ಅಲ್ಲಿ, ಒಂದು ನಾರ್ಮಲ್ ವೇ ಅಲ್ಲಿ ನಾವೆಲ್ಲರೂ ವ್ಯಾಕ್ಸಿನೇಷನ್ ಹಾಕೋಬಹುದು. ಅಂಡ್ ವ್ಯಾಕ್ಸಿನೇಷನ್ ತಗೊಂಡ್ರೆ 2 ದಿನ ನಾನು ಏನ್ ಸಿಂಪ್ಟಮ್ಸ್ ಹೇಳಿದೆ ಅದಕ್ಕೆ ನಾರ್ಮಲ್ ಆಗಿ ಬಂದೇ ಬರುತ್ತೆ. ಜ್ವರ ಬರುತ್ತೆ ನಿಮ್ಗೆ, ಒಂದು ಚಳಿ ಆಗ್ದಂಗೆ ಆಗತ್ತೆ, ಆಮೇಲೆ ತಲೆನೋವು ಬರುತ್ತೆ, ಅದ್ರ ಜೊತೆಗೆ ನಿಮ್ಗೆ ಸುಸ್ತು ಆಗತ್ತೆ ಒಂದ್ 2 ದಿನ, ಅದ್ರ ಜೊತೆ ಮಸಲ್ ಪೇನು ಆಗ್ಬೋದು. ಸಿ, ಈ ಒಂದು ಸಿಂಪ್ಟಮ್ಸ್ ನಾನು ಏನ್ ಹೇಳ್ತಾ ಇದ್ರಿ, ಕೆಲವರ್ಗ ಆಗತ್ತೆ ಕೆಲವರ್ಗ ಆಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಅಪ್ಪ ಅಮ್ಮ ವ್ಯಾಕ್ಸಿನೇಷನ್ ತಗೊಂಡಾಗ ಅವ್ರಿಗೆ ಅವರಿಬ್ರಿಗೂ ಒಂದು ದಿನ ತಲೆನೋವು ಇತ್ತು, ಒಂದ್ ಅದೇ ದಿನ ಫೀವರು ಇತ್ತು. ಸೊ ಫುಲ್ ದಿನ ರೆಸ್ಟ್ ಮಾಡಿದ್ರು. ನನಗೆ ಓನ್ಲಿ ತುಂಬಾ ಒಂದು ತುಂಬಾ ಹೆವಿ ಅಲ್ಲಿ, ಯಾಕಂದ್ರೆ ನನ್ನ ಸೈನಸ್ ಇರೋದ್ರಿಂದ ನನಗೆ ತಲೆಯಲ್ಲಿ ತುಂಬಾ ನೋವು ಇತ್ತು ಫಾರ್ 2 ಡೇಸ್, ಅಂಡ್ ಫೀವರು ಸ್ಲೈಟ್ ಫೀವರ್ ಇತ್ತು ನನಗೆ ಆನ್ ದ ಫಸ್ಟ್ ಡೇ. ನಾನು ತಗೋಬೇಕಾದ್ರೆ ನಾನು ಯಾವಾಗ ತಗೊಂಡಿದ್ದೆ ವ್ಯಾಕ್ಸಿನ್, ಅವತ್ತು ನೈಟ್ ನನಗೆ ಫೀವರ್ ಇತ್ತು. ಡೊಲೋ 650 ತಗೋಬೇಕು ಒಂದು ಫೀವರ್ ಆದ್ರೆ, ಅಂಡ್ ಇಟ್ ವಿಲ್ ಗೋ. ಅದು ಮತ್ತೆ ಡೈರಿಯಾನೂ ಆಗ್ಬಹುದು ಒಂದ್ ಸ್ವಲ್ಪ. ಬಟ್ ಈ ಸಿಂಪ್ಟಮ್ಸ್ ಏನಿದೆ, ಬೇಸಿಕ್ ಸಿಂಪ್ಟಮ್ಸ್, ಅದು 2 ದಿನಕ್ಕಿಂತ ಜಾಸ್ತಿ ಏನಿರಲ್ಲ. ನೀವು ಟೆನ್ಷನ್ ಮಾಡ್ಕೋಬಾರ್ದು. ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಹತ್ರ ಅಥವಾ ನಿಮ್ಮ ಗೊತ್ತಿರೋರು ಡಾಕ್ಟರ್ಸ್ ಹತ್ರನೂ ಅದನ್ನ ಕೇಳ್ಬಹುದು ನೀವು ಬೇಕಾದ್ರೆ. ಅಂಡ್ ಇವಾಗ ಟೈಮ್ ಫ್ರೇಮ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ನೀವು ಅಕಸ್ಮಾತ್ ನೀವು ಇವತ್ತು ವ್ಯಾಕ್ಸಿನೇಷನ್ ತಗೋತಾ ಇದ್ದೀರಾ ಅಂದ್ರೆ, 2 ವೀಕ್ಸ್ ಬಿಟ್ಟು ನಮ್ಮ ಬಾಡಿಯಲ್ಲಿ ಅದು ಆಂಟಿಬಾಡೀಸ್ ಕ್ರಿಯೇಟ್ ಮಾಡೋಕ್ಕೂ ಸ್ಟಾರ್ಟ್ ಆಗುತ್ತೆ ಬಾಡಿ ಒಳಗಡೆ, ಇಮ್ಯೂನ್ ಸಿಸ್ಟಮ್ ಒಳಗಡೆ. ಸೊ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ ಒಂದು ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡಿ ನಾವು ಆರಾಮಾಗಿ ನಮ್ಮ ಕೆಲಸಗಳು ಮಾಡಕ್ ಸ್ಟಾರ್ಟ್ ಮಾಡಬಹುದು, ಡಿಪೆಂಡಿಂಗ್ ಆನ್ ವಾಟ್ ದ ಸಿಚುವೇಶನ್ ಇಸ್, ಲಾಕ್ಡೌನ್ ಸಿಚುವೇಶನ್ ಆಗ್ಲಿ, ರೆಸ್ಟ್ರಿಕ್ಷನ್ಸ್ ಆಗ್ಲಿ. ಬಟ್ ಇಟ್ ವಿಲ್ ಬಿ ಮಚ್ ಬೆಟರ್. ಅಂಡ್ ನಮ್ಗೆ ನಮ್ಮ ಸೆಲ್ಫ್ ಕೇರ್ ತಗೋಬೇಕು ಅಂದ್ರೆ ನಾವು ಈ ಶಾರ್ಟ್ಸ್, 2 ಶಾರ್ಟ್ಸ್ ತಗೊಳ್ಳೇಬೇಕು, ಒಂದು 4 ವೀಕ್ಸ್ ಗ್ಯಾಪ್ ಅಲ್ಲಿ ತಗೋಬೇಕು. ಸೊ ಏನಾಗತ್ತೆ, ಈ ಒಂದು
ಆಂಟಿಬಾಡೀಸ್ ಏನಿದೆ ನಮ್ಮ ಬಾಡಿ ಒಳಗಡೆ ಅದನ್ನ ಎರಡು ವಾರ ಆದ್ಮೇಲೆ ಇಟ್ ಸ್ಟಾರ್ಟ್ಸ್ ಮೇಕಿಂಗ್ ದೋಸ್ ಆಂಟಿಬಾಡೀಸ್ ಇನ್ ದ ಬಾಡಿ. ಸೊ ಏನಾಗುತ್ತೆ ಅವಾಗ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಅದು. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಆಮೇಲೆ ಒಂದು ಫಸ್ಟ್ ಶಾರ್ಟ್ ಗು ಸೆಕೆಂಡ್ ಶಾರ್ಟ್ ನೀವು 4 weeks ಗ್ಯಾಪ್ ಕೊಡಬೇಕು. 4 weeks ಆದ್ಮೇಲೆ ನೀವು ಸೆಕೆಂಡ್ ಶಾರ್ಟ್ ಯಾವಾಗ ತಗೋತೀರಾ ಅವಾಗ ಓಕೆ ಫಿನಿಶ್ ಆಯ್ತು ಬನ್ನಿ ಪಾರ್ಟಿ ಮಾಡೋಣ ಏನ್ ಬೇಕಾದ್ರೂ ಮಾಡಬಹುದು ಆ ತರ ಮಾಡಬೇಡಿ ದಯವಿಟ್ಟು. ಯು ಹ್ಯಾವ್ ಟು ವೇಟ್ ಅದಾದ್ಮೇಲೆ ಕೂಡ 2 weeks ಆದ್ಮೇಲೆ. ಸೊ ಸೆಕೆಂಡ್ ಡೋಸ್ ನ 2 weeks ಆದ್ಮೇಲೆ 2 ವಾರ ಆದ್ಮೇಲೆ ನೀವು ಆರಾಮಾಗಿ ಕೋರ್ಸ್ ಕಂಪ್ಲೀಟ್ ಆಗಿದೆ ವ್ಯಾಕ್ಸಿನೇಷನ್ ದು ಅನ್ಕೊಂಡು ನೀವು ಆರಾಮಾಗಿ ಇರಬಹುದು ಅಂತದ್ರಲ್ಲಿ ಟಿಲ್ ದಟ್ ಟೈಮ್ ದಯವಿಟ್ಟು ಹುಷಾರಾಗಿರಿ. ಆಮೇಲೆ ಆಚೆ ಓಡಾಡಬೇಡಿ, ಸೇಫ್ ಆಗಿರಿ. ಯಾಕಂದ್ರೆ ಆಲ್ರೆಡಿ ಲಾಕ್ಡೌನ್ಸ್ ನಡೀತಾ ಇದೆ, ಎಲ್ಲ ಕೆಲಸಗಳು ಮನೆಯಿಂದ ಆಗ್ತಾ ಇದೆ, ನಾವೆಲ್ಲರೂ ಮನೆಯಲ್ಲಿ ಇದೀವಿ. ಒಂದು ತುಂಬಾ ಸ್ಟ್ರಾಂಗ್ ರೀಸನ್ ಇರೋದ್ರಿಂದ ನಾವು ಮನೆಯಲ್ಲಿ ಇದೀವಿ, ಬಿಕಾಸ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬೀಟ್ ದಿಸ್ ಪ್ಯಾಂಡಮಿಕ್, ಬೀಟ್ ದಿಸ್ ವೈರಸ್. ಸೊ ಅದ್ ಮಾಡ್ಬೇಕು ಅಂದ್ರೆ ನಾವು ಅದು ಚೇನ್ ಲಿಂಕ್ ಬ್ರೇಕ್ ಮಾಡಬೇಕು. ಅದಕ್ಕೆ ನಾವು ಒಬ್ರೊಬ್ರನ್ನ ಮೀಟ್ ಮಾಡಬಾರ್ದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಆಚೆ ಹೋದ್ರೆ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ ಯೂಸ್ ಮಾಡಿ, ಯಾಕಂದ್ರೆ ಇಟ್ ವಿಲ್ ಕಿಲ್ ದ ಜರ್ಮ್ಸ್ ಇಮಿಡಿಯೇಟ್ಲಿ. ಅದ್ರ ಜೊತೆಗೆ ಡಬಲ್ ಮಾಸ್ಕ್ ಹಾಕೊಳ್ಳಿ. ಇವಾಗ ನಿಮ್ಮ ನಾರ್ಮಲ್ ಮೆಡಿಕಲ್ ಮಾಸ್ಕ್ ಮೇಲೆ N95 ಆಗಲಿ, ಡಬಲ್ ಮಾಸ್ಕ್ ಯಾಕಂದ್ರೆ ಇಟ್ ವಿಲ್ ಪ್ರೊಟೆಕ್ಟ್ ಯು ಇನ್ ಅ ಡಬಲ್ ವೇ. ಅಂಡ್ ಎಷ್ಟಾಗತ್ತೆ ಅಷ್ಟ ಅವಾಯ್ಡ್ ಮಾಡಿ ಆಚೆ ಹೋಗೋದು. ಬಟ್ ಅಕಸ್ಮಾತ್ ನೀವು ಆಚೆ ಹೋಗ್ಬೇಕು ಅಂದ್ರೂ ಪ್ಲೀಸ್ ಫಾಲೋ ದ ಪ್ರೋಟೋಕಾಲ್, ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ವೆರಿ ವೆರಿ ಕೇರ್ಫುಲಿ. ಹುಷಾರಾಗಿರ್ಬೇಕು, ಯಾಕಂದ್ರೆ ನಾವು ಸ್ವಂತ ನಮಗೋಸ್ಕರ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ತುಂಬಾ ಜನ ಇದಾರೆ, ಯಾರ ಲೈಫ್ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಯಾರ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದೆ. ನಾವು ಬೇಕಾದ್ರೆ ಯಂಗ್ ಪೀಪಲ್ ಓಕೆ ಫೈಟ್ ಮಾಡಬಹುದು, ಬಟ್ ನಮ್ಮ ಅಕ್ಕಪಕ್ಕ ಇರೋರು ಪ್ರತಿಯೊಬ್ಬರು ಪರ್ಸನ್ ಫಿಟ್ ಮತ್ತೆ ಯಂಗ್ ಇರಲ್ಲ. ಅಂಡ್ ನೀವು ನೋಡ್ತಾ ಇದ್ದೀರಾ ಹೇಗೆ ಈ ವೈರಸ್ ಯಾವಾಗ ಬೇಕಾದ್ರೂ ಇಮಿಡಿಯೇಟ್ ಆಗಿ ಲಂಗ್ಸ್ ಎಫೆಕ್ಟ್ ಆಗ್ತಾ ಇದೆ. ಇದು ಸೆಕೆಂಡ್ ವೇವ್ ಫಸ್ಟ್ ವೇವ್ ತರ ಇಲ್ಲ. ಸೊ ದಯವಿಟ್ಟು ಅದನ್ನ ಕ್ಯಾಶುವಲ್ ಆಗಿ ತಗೊಳ್ಳೇಬೇಡಿ ನೀವು.